ನಮಗೆ ಜವಾಬ್ದಾರಿ ಬರಬೇಕು. ನನ್ನ ತಂದೆ ತಾಯಿಗಳು ಯಾರು, ಅವ್ರು ಎಲ್ಲಿದ್ದಾರೆ, ಗುಡಿಸಲಲ್ಲಿದ್ದಾರಾ, ಬಾಡಿಗೆ ಮನೆಯಲ್ಲಿದ್ದಾರಾ, ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ದಾರಾ, ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕನಸು ಕಂಡಿದ್ದಾರಾ, ನಮ್ಮ ಅಪ್ಪ ಅಮ್ಮ ಊಟ ಮಾಡುವ ಮೊದಲು ನನಗೆ ಹೊಟ್ಟೆ ತುಂಬ ಊಟ ಹಾಕಿ ಮೊಸರು ಮಾತ್ರ ನನಗೆ ಕೊಟ್ಟು ಸಾರು ಊಟ ಮಾಡ್ತಾ ಇದ್ದಾರಾ, ನನಗೆ ಮಾತ್ರ ಒಳ್ಳೆ ಯೂನಿಫಾರ್ಮ್ ಅನ್ನು ಕೊಟ್ಟು ಇನ್ನು ಹರಿದು ಬಟ್ಟೆ ಹಾಕ್ತಾ ಇದ್ದಾರಾ, ಕೂಲಿ ಕೆಲಸಕ್ಕಾಗಿ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದ್ರಾ, ನಾನೊಬ್ಬ ಅಧಿಕಾರಿ ಆಗಬೇಕು, ನಾನು ಆದಾಯ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರಾ, ಆ ಅವಸ್ಥೆ ನಿಮ್ಮ ಮಾರ್ಗದರ್ಶಕನಾಗಬೇಕು, ನಿಮ್ಮ ಪರಿಸ್ಥಿತಿ ಅದು ನಿಮಗೆ ಆಗಬೇಕು. ನಮಗೆ ಯಾಕೆ ಸಾಧ್ಯ ಇಲ್ಲ ಈ ಪ್ರಶ್ನೆಯನ್ನ ಮಾಡ್ಕೋಬೇಕು. ಸಮಾಜ ಬಯಸೋದೇನಂದ್ರೆ ಬಡವನ ಮಗ ಬಡವನಾಗೇ ಇರಬೇಕು, ಕೂಲಿ ಕೆಲಸದ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರಾಗೇ ಇರಬೇಕು. ಧಿಕ್ಕಾರ ಹೇ, ಅದನ್ನು ಪ್ರತಿರೋಧಿಸಬೇಕು. ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಈ ನಾಣ್ಣುಡಿಗಳೆಲ್ಲ ಸತ್ಯವಾದರೆ ಶಿಕ್ಷಣ ಒಂದೇ, ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರ ಎನ್ನುವುದಾದರೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಬರೆದು ಐಎಎಸ್ ಐಪಿಎಸ್ ಅಧಿಕಾರಿಗಳಾಗಬೇಕು. ಇದಲ್ವೇ ಜ್ಞಾನಾಧಾರಿತ ಸಮಾಜ, ಇದಲ್ವೇ ಸಾಧನೆಗೆ ಸಿಗುವ ಜಯ. ಇದನ್ನು ಮಾಡಬೇಕಾದ್ರೆ ಹೊಸ ಬಟ್ಟೆ ಹಾಕಿದರೆ ಅಣಕಿಸೋರು ಇರ್ತಾರೆ, ಒಳ್ಳೆ ಊಟ ಮಾಡಲಿಕ್ಕೆ ಆರಂಭ ಮಾಡಿದರೆ ಹೀಯಾಳಿಸೋರು ಇರ್ತಾರೆ. ಕಷ್ಟ ಶ್ರಮ ಇದೆ, ಅದರ ಹಿಂದೆ ಜತನ ಇದೆ, ಅದರ ಹಿಂದೆ ಒಂದು ತಪಸ್ಸಿದೆ, ಅದರ ಹಿಂದೆ ಒಂದು ಕನಸಿದೆ, ಅದರ ಹಿಂದೆ ಒಂದು ತಂಡ ಇದೆ, ಅದರ ಹಿಂದೆ ಬಹುದೊಡ್ಡ ದೈವಿಕ ದೇವರ ಆಶೀರ್ವಾದವಿದೆ. ಸೊ ಹಾಗಾಗಿ ಆ ಎಲ್ಲ ಓರೆಕೋರೆಗಳ ಮಧ್ಯೆಯೂ, ಆ ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಸಮಾಧಾನವಾಗಿ ಸಮಯಕ್ಕಾಗಿ ಕಾಯ್ದು ನಮ್ಮ ನಮ್ಮ ಭಗವಂತ ಕೊಟ್ಟಿರತಕ್ಕಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನನಗೆ ಸಿಕ್ಕ ಗೌರವ, ಶ್ರಮಕ್ಕೆ ಸಿಕ್ಕ ಗೌರವ ಇತರರೂ ಶ್ರಮಪಟ್ಟರೆ ಸಿಗಬೇಕು. ನಾನು ಸಮಸ್ಯೆಗಳಲ್ಲಿದ್ದಾಗ ಕಷ್ಟಪಟ್ಟು ಹೊರಬಂದ ಹಾಗೆ ಇತರರಿಗೂ ಆ ಸಮಸ್ಯೆಗಳಿಂದ ಹೊರಬರತಕ್ಕಂಥ ಆ ಛಲ, ಆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು ಅನ್ನುವುದು ಶಿಕ್ಷಣ.